ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿರ ಸಮಗ್ರ ಯೂಟ್ಯೂಬ್ ಚಾನಲ್. ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ. ಈಗ ನಾನು ಹೇಳುವ ವಿಷಯ ಏನಪ್ಪ ಅಂದರೆ, ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿ ಸೂಚನೆಯನ್ನು ಪ್ರಕಟಿಸಲಾಗಿದೆ. ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಅಭ್ಯರ್ಥಿಗಳು ನಿಗದಿಪಡಿಸಿದ ದಿನಾಂಕದ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಹುದ್ದೆಗಳ ಅನುಸಾರವಾಗಿ ವಿದ್ಯಾರ್ಥಿ ವಯೋಮಿತಿ ವೇತನ ಶ್ರೇಣಿ ಶುಲ್ಕ ಸೇರಿದಂತೆ ಮುಂತಾದ ಮಾಹಿತಿಯನ್ನು ಈ ತಳಿಯಂತೆ ನೀಡಲಾಗಿದೆ. ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳ ಸೂಚನೆ ಸರಿಯಾಗಿ ಓದಿಕೊಂಡು ನಂತರ ಅರ್ಜಿ ಸಲ್ಲಿಸಬೇಕು. ನೇಮಕಾತಿ ಸಂಸ್ಥೆ ಭಾರತೀಯ ಅಂಚೆ ಇಲಾಖೆ. ವೇತನ ಶ್ರೇಣಿ 10,000 ರಿಂದ 29,380 ರೂಪಾಯಿವರೆಗೆ. ಉದ್ಯೋಗಗಳ ಸಂಖ್ಯೆ 12,828. ಉದ್ಯೋಗ ಸ್ಥಳ ಆಲ್ ಇಂಡಿಯಾ. ಶೈಕ್ಷಣಿಕ ಅರ್ಹತೆ ಭಾರತೀಯ ಅಂಚೆ ಇಲಾಖೆಯಲ್ಲಿ ಅಸೂಚನೆ ಪ್ರಕಾರ ಅಭ್ಯರ್ಥಿ ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ 10ನೇ ತರಗತಿ ಪೂರ್ಣಗೊಳಿಸಿರಬೇಕು. ವೇತನ ಶ್ರೇಣಿ ಗ್ರಾಮೀಣ ಡಾಕ್ ಸೇವಕ ಬ್ರಾಂಚ್ ಪೋಸ್ಟ್ ಮಾಸ್ಟರ್ 12,000 ರಿಂದ 29,830 ರೂಪಾಯಿವರೆಗೆ. ಗ್ರಾಮೀಣ ಡಾಕ್ ಸೇವಕ ಸಹಾಯಕ ಶಾಖೆ ಪೋಸ್ಟ್ ಮಾಸ್ಟರ್ 10,000 ರಿಂದ 24,470 ರೂಪಾಯಿವರೆಗೆ. ಹುದ್ದೆಗಳ ವಿವರ ಆಂಧ್ರಪ್ರದೇಶ 118, ಅಸ್ಸಾಂ 151, ಬಿಹಾರ್ 76, ಛತ್ತೀಸ್ಗಢ 342, ಗುಜರಾತ್ 110, ಹರಿಯಾಣ 8, ಹಿಮಾಚಲ ಪ್ರದೇಶ 37, ಜಮ್ಮು ಮತ್ತು ಕಾಶ್ಮೀರ 89, ಜಾರ್ಖಂಡ್ 1,125, ಕರ್ನಾಟಕ 48, ಮಧ್ಯಪ್ರದೇಶ 2,992, ಮಹಾರಾಷ್ಟ್ರ 620, ನಾರ್ತ್ ಈಸ್ಟರ್ನ್ 4,384, ಒಡಿಶಾ 948, ಪಂಜಾಬ್ 13, ರಾಜಸ್ಥಾನ್ 1,408, ತಮಿಳುನಾಡು 18, ತೆಲಂಗಾಣ 96, ಉತ್ತರ ಪ್ರದೇಶ 160, ಉತ್ತರಾಖಂಡ್ 40, ಪಶ್ಚಿಮ ಬಂಗಾಳ 45. ವಯೋಮಿತಿ ಭಾರತೀಯ ಅಂಚೆ ಇಲಾಖೆ ಸೂಚನೆ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ 18 ವರ್ಷ ಹಾಗೂ ಗರಿಷ್ಠ 40 ವರ್ಷ ಮೀರಿರಬಾರದು. ವಯೋಮಿತಿ ಸಡಲಿಕೆ ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷ, ಎಸ್ಸಿ ಅಭ್ಯರ್ಥಿಗೆ 5 ವರ್ಷ, PWD ಅಭ್ಯರ್ಥಿಗೆ 10 ವರ್ಷ, PWD ಒಬಿಸಿ ಅಭ್ಯರ್ಥಿಗಳಿಗೆ 13 ವರ್ಷ, PWD SC ST ಅಭ್ಯರ್ಥಿಗಳಿಗೆ 15 ವರ್ಷ. ಅರ್ಜಿ ಶುಲ್ಕ ಮಹಿಳಾ SC ST PWD ಮತ್ತು ಟ್ರಾನ್ಸ್ ವುಮೆನ್ ಅಭ್ಯರ್ಥಿಗಳಿಗೆ ಶುಲ್ಕ ಇಲ್ಲ. ಇತರೆ ಎಲ್ಲ ಅಭ್ಯರ್ಥಿಗಳು 100 ರೂಪಾಯಿ ಪಾವತಿಸುವ ವಿಧಾನ ಆನ್ಲೈನ್. ಪ್ರಮುಖ ದಿನಾಂಕಗಳು ಅರ್ಜಿಸಲಿಕ್ಕೆ ಆರಂಭ ದಿನಾಂಕ 22/5/2023, ಅರ್ಜಿಸಲಿಕ್ಕೆ ಕೊನೆ ದಿನಾಂಕ 11/6/2023. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.